ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ ಮಜ್ಜನಣಿ, ಇಷ್ಟು ದಿನ ಆದಿತ್ಯನ ದೊಡಪ್ಪ ಅಂತ ಕರಿ ಅಂದ್ರು ಕರೀದೆ, ಬರೀ ಸಾರಥಿ ಅಂತ ಕರಿತಾ ಇದ್ದಿದ್ ಮಗು ಈಗ ಬಾಯಿ ತುಂಬಾ ಅಪ್ಪ ಅಂತ ಕರಿತಾ ಇದೆ ಅಂದ್ರೆ ಅದು ತಾನಾಗೆ ಹೇಳ್ತಿಲ್ಲ, ಅವಳ ಹಿಂದೆ ಬೇರೆ ಯಾರೋ ನಿಂತು ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಅಂತ ಅನಿಸ್ತಿಲ್ವಾ? ಅದು ಅಲ್ಲದೆ ಮಗು ಆದಿತ್ಯನ ಬಗ್ಗೆ ಅಷ್ಟೊಂದು ಹೊಗಳಿ ಮಾತಾಡ್ತಿದೆ ಅಂದ್ರೆ ಅದಕ್ಕೆ ಕಾರಣ ಪಾರ್ವತಿನೇ ಇರಬೇಕು ಅಂತ ನನಗೇನೋ ಅನುಮಾನ ಕಾಡ್ತಿದೆ. ಇದೆಲ್ಲ ಹೀಗೆ ಆಗ್ತಿದ್ರೆ ಮುಂದೊಂದು ದಿನ ನಿನ್ ಮಗು ನಿನ್ನನ್ನೇ ಯಾರು ಅಂತ ಪ್ರಶ್ನೆ ಮಾಡಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಜನನಿ, ನೀನ್ ನನ್ ಮಾತು ಕೇಳೋದಾದ್ರೆ ಈ ನಿನ್ನ ಆಫೀಸ್ ಕೆಲಸಗಳೆಲ್ಲ ಪಕ್ಕಕ್ಕಿಟ್ಟು ನಿನ್ ಮಗು ಜೊತೆನೇ ಇದ್ದು ಅದನ್ನ ಕಾಪಾಡ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ಚಿಕ್ಕಮ್ಮ, ನನ್ನ ಕೆಲಸನ ಬಿಡೋದಿಕ್ಕಾಗಲ್ಲ, ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಅತ್ತೆ ನನ್ನನ್ನ ಕೇಳಿನೆ, ನನ್ನ ಕೈಗೆ ಈ ದೊಡ್ಡ ಜವಾಬ್ದಾರಿನ ಕೊಟ್ಟಿದ್ದಾರೆ. ಈಗ ಮಗು ನೋಡ್ಕೊಳ್ಳೋ ವಿಚಾರವಾಗಿ ನಾನು ಕೆಲಸ ಮಾಡೋದಿಕ್ಕಾಗಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತಲ್ವಾ? ಮಗುನ ನೋಡ್ಕೊಳ್ಳೋದಿಕ್ಕೆ ಮನೆಯಲ್ಲಿ ಇಷ್ಟೊಂದು ಜನ ಇದ್ರೂ ಕೆಲಸ ಮಾಡೋದಿಕ್ಕಾಗಲ್ವಾ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಅದು ಅಲ್ಲದೆ ನೀವು ಹೇಳೋ ಥರ ನಮ್ಮ ಮಗು ಪಾರ್ವತಿ ಅಕ್ಕ ಆದಿಭಾವನ್ನ ಅಪ್ಪ ಅಮ್ಮ ಅಂತ ಅನ್ಕೊಂಡಿಲ್ಲ. ಏನೋ ಆದಿಭಾವನ ಜೊತೆ ಸ್ವಲ್ಪ ಚೆನ್ನಾಗಿರುತ್ತಲ್ವಾ, ಹಾಗಾಗಿ ಭಾವನ್ನ ಅಪ್ಪ ಅಂತ ಕರೆದಿದೆ ಅಷ್ಟೆ. ಆದರೆ ಯಾವತ್ತಾದರೂ ಪಾರ್ವತಿ ಅಕ್ಕನ ಪಾರು ಒಂದೇ ಅಮ್ಮ ಅಂತ ಕರೆದಿರೋದನ್ನ ನೀವು ಕೇಳಿಸ್ಕೊಂಡಿದ್ದೀರಾ ಇಲ್ಲ ನೋಡಿದ್ದೀರಾ ಹೇಳಿ. ಅಯ್ಯೋ ಇಲ್ಲಪ್ಪ, ಮತ್ತೆ ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ಅದು ಅಲ್ಲದೆ ಭಾವನ್ನ ಅಪ್ಪ ಅಂತ ಕರಿಬೇಡ ಅಂತ ನಾನು ಎಲ್ಲರ ಮುಂದೆ ಪುಟಾಣಿಗೆ ಹೇಳಿದೀನಿ ತಾನೆ. ಈ ವಿಷಯವಾಗಿ ಅತ್ತೆನೂ ನನಗೆ ಸಪೋರ್ಟ್ ಮಾಡಿದ್ದಾರೆ ತಾನೆ. ಮತ್ತೆ ಈ ವಿಷಯದ ಬಗ್ಗೆ ಹೆಚ್ಚಿಗೆ ಯೋಚನೆ ಮಾಡೋದು ಬೇಡ ಅಂತ ಅನ್ಸುತ್ತೆ ಚಿಕ್ಕಮ್ಮ, ಬಿಟ್ಬಿಡಿ. ನಿಜವಾಗ್ಲೂ ಬೇಡವಾ ಅಥವಾ ಯೋಚನೆ ಮಾಡ್ಬೇಕಾಗಿರೋದು ಏನಾದ್ರೂ ಇದೆಯಾ? ನೀನೇನು ಅರ್ಥನೇ ಆಗದೆ ಇರೋಷ್ಟು ಚಿಕ್ಕವಳಲ್ಲ ಜನನಿ. ಆದಿ ಪಾರ್ವತಿ ಮೇಲಿನ ಪ್ರೀತಿ ನಿನ್ ಕಣ್ಣಿಗೆ ಬಟ್ಟೆ ಕಟ್ಟಿದೆ, ಅದಕ್ಕೆ ಕಣ್ಣಿದ್ದು ಕುರುಡಾಗಿದೆಯಾ? ನಿಧಾನವಾಗಿ ಆ ಬಟ್ಟೆನ ತೆಗೆದು ನೋಡು, ಆಗ ನಿಜವಾದ ಪ್ರಪಂಚ ಕಾಣುತ್ತೆ. ಆದಿತ್ಯ ಪಾರ್ವತಿ ನಿನಗೇನು ಅನ್ಯಾಯ ಮಾಡಿದ್ದಾರೆ ಅನ್ನೋದು ನಿನಗೆ ಅರ್ಥ ಆಗತ್ತೆ. ನಾನು ಬರ್ತೀನಿ ಈಗ, ನೀನು ಮಲ್ಕೋ. ಅಖಿಲ, ಜನನಿ ಎಲ್ರ ಮುಂದೆ ಮಗು ಆದಿತ್ಯನ ಅಪ್ಪ ಅಂತ ಕರಿಬಾರ್ದು ಅಂದಿದ್ದು ನಂಗೆ ಸರಿ ಅನಿಸ್ತಾ ಇಲ್ಲ? ಹಾಗಂತ ತಪ್ಪು ಅಂತಾನೂ ಹೇಳಕ್ಕಾಗಲ್ಲ. ಹಾಗಾದ್ರೆ ಅದು ನಿನ್ನ ಪ್ರಕಾರ ಸರಿನಾ? ಅಲ್ಲ. ಮತ್ತೆ ಸರಿ ತಪ್ಪು ಅನ್ನೋದಕ್ಕಿಂತ ಆಗಿನ ಸಂದರ್ಭ ಅವರವ್ರ ಮನಸ್ಥಿತಿನ ಅವಲಂಬಿಸಿತ್ತು. ತುಂಬಾ ಸಂದಿಗ್ಧವಾಗಿತ್ತು ಆ ಪರಿಸ್ಥಿತಿ. ಆದಿಗೆ ಮಗುನ್ ಕಂಡ್ರೆ ಸಂತೋಷ, ತುಂಬಾ ಇಷ್ಟ. ಜನನಿಗೆ ಅದೇ ಕಷ್ಟ. ಮಗುನ್ ಕಂಡ್ರೆ ಮನೇಲಿ ಎಲ್ರಿಗೂ ಇಷ್ಟ, ಮಗುಗೂ ಎಲ್ಲಾರನ್ನೂ ಕಂಡ್ರೂ ಇಷ್ಟ. ಆ ಸಲಿಗೆಯಿಂದ ಮಗು ಯಾರನ್ನ ಹೇಗ್ ಬೇಕಾದ್ರೂ ಕರೆಯುತ್ತೆ ಅನ್ನೋದನ್ನ ಜನನಿ ಮರೆತು ಬಿಟ್ಲು ಅಷ್ಟೇ. ಆದ್ರೆ ಇದರಿಂದ ನೋವಾಗಿದ್ ಮಾತ್ರ ಆದಿತ್ಯನ್ಗೆ. ಆದಿಗೆ ನಮ್ ಪುಟಾಣಿನ ಕಂಡ್ರೆ ತುಂಬಾ ಇಷ್ಟ. ತನಗ್ ಮಗು ಇಲ್ಲ ಅನ್ನೋ ಕೊರಗನ್ನ ನಮ್ ಪುಟಾಣಿ ಜೊತೆಗೆ ಆಟ ಆಡ್ತಾ ಮರೀತಾ ಇದ್ದಾನೆ. ಪಾರ್ವತಿನೂ ಅಷ್ಟೇ, ತನಗ್ ಮಕ್ಕಳಿಲ್ಲ ಅನ್ನೋ ಕೊರಗನ್ನ ಪುಟಾಣಿ ಸೇವೆ ಮಾಡ್ತಾ ಮಾಡ್ತಾನೆ ಮರೀತಿದ್ದಾಳೆ. ಆ ಕ್ಷಣದಲ್ಲಿ, ಆ ಸಂದರ್ಭದಲ್ಲಿ ಜನನಿ ಇದನ್ನೆಲ್ಲ ಮರೆತು ವರ್ತಿಸಲೇನೋ ಅನ್ನಿಸ್ತಿದೆ. ಖಂಡಿತ ಹೌದು, ಆದ್ರೆ ಅವ್ರಿಗೆ ಮತ್ತೆ ಬಾಣಂತಿ ಸನ್ನಿ ಮರುಕಳಿಸ್ತಿಲ್ಲ ತಾನೆ? ಇಲ್ಲ ರಘು, ಖಂಡಿತ ಇಲ್ಲ. ಹಾಗಿದ್ಮೇಲೆ ಮಗು ಆದಿತ್ಯನ ಅಪ್ಪ ಅಂತ ಕರೆದಿದ್ದಕ್ಕೆ
ಬಹಳಷ್ಟು ಓವರ್ ರಿಯಾಕ್ಟ್ ಮಾಡೋ ಅಗತ್ಯ ಇರಲಿಲ್ಲ. ಯಾಕೆ ಹಾಗೆ ನಡ್ಕೊಂಡ್ಲು? ಪ್ರೀತು ಹತ್ರ ಇರದೇ ಇರೋದ್ರಿಂದ ಮಗು ಆದಿನ ಅಪ್ಪ ಅಂತ ಕರೆದಿದೆ. ಅದು ಜನನಿಗೆ ಇಷ್ಟ ಆಗ್ತಾ ಇಲ್ಲ. ದಿನೇ ದಿನೇ ಆದಿ ಮಗು ಇವರಿಬ್ಬರ ಒಡನಾಟ ಹೆಚ್ಚಾಗ್ತಾ ಇರೋದು ಜನನಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಅದಕ್ಕೆ ಅವಳು ಈ ರೀತಿ ನಡ್ಕೊಂಡಿರ್ಬೋದು. ಹಾಗಾದ್ರೆ ಮೊನ್ನೆ ಜನನಿ ಯಾಕೆ ಮಗುನ ಆದಿತ್ಯನ ಜೊತೆ ಕಳಿಸ್ಬೇಕಾಗಿತ್ತು? ಜನನಿ ಯಾವುದನ್ನ ಯಾರಿಂದ ನಿರೀಕ್ಷೆ ಮಾಡ್ತಾಳೋ ಅದನ್ನೇ ಅವರಿಂದ ವಾಪಸ್ ಬಯಸ್ತಾಳೆ ಅನ್ನಿಸ್ತಿದೆ. ಅವಳ ಪ್ರಕಾರ ಆದಿ ಮಗು ಜೊತೆ ಆಟ ಆಡಬೇಕು, ಹೊರಗಡೆ ಕರ್ಕೊಂಡು ಹೋಗಬೇಕು, ಎಲ್ಲ ಮಾಡಬೇಕು. ಆದರೆ ಆದಿನ ಅಪ್ಪ ಅಂತ ಕರೆಯೋ ಹಾಗಿಲ್ಲ. ಪಾರ್ವತಿ ಮಗು ಸೇವೆ ಮಾಡಬೇಕು, ಮಗುನ ಚೆನ್ನಾಗೂ ನೋಡ್ಕೋಬೇಕು. ಆದರೆ ಮಗು ಪಾರ್ವತಿನ ಅಮ್ಮ ಅಂತ ಕರೆಯೋ ಹಾಗಿಲ್ಲ. ಆದರೆ ಅಖಿಲ, ಪರಿಸ್ಥಿತಿ ಇದೇ ಥರ ಮುಂದುವರೆದ್ರೆ ಮುಂದೆ ಏನಾಗುತ್ತೋ ಏನು ಅಂತ ಭಯನೂ ಆಗುತ್ತೆ, ಬೇಜಾರೂ ಆಗುತ್ತೆ. ಏನು ಪರಿಹಾರನೇ ಇಲ್ವಾ ಅಖಿಲ? ಇದೆ ರಘು. ಏನು? ಆದಷ್ಟು ಬೇಗ ಪ್ರೀತುನ ಮನೆಗೆ ವಾಪಸ್ ಕರೆಸ್ಕೋಬೇಕು. ಆಗ ಮಗು ಪ್ರೀತು ಜೊತೆ ಹೆಚ್ಚೊತ್ತು ಕಾಲ ಕಳೆಯುತ್ತೆ. ಅವನನ್ನೇ ಅಪ್ಪ ಅನ್ನತ್ತೆ, ಡ್ಯಾಡಿ ಅನ್ನತ್ತೆ, ಅವನ ಜೊತೆನೆ ಆಟ ಆಡುತ್ತೆ. ಆ ದಿನ ಅಪ್ಪ ಅಂತ ಕರೆಯಲ್ಲ. ಆಗ ಜನನಿಗೂ ಸಮಾಧಾನ. ಸತ್ಯಕ್ಕೆ ನನಗೆ ತೋಚ್ತಿರೋ ಸೊಲ್ಯೂಷನ್ ಇದೊಂದೇ ರಘು. ಆದಷ್ಟು ಬೇಗ ಪ್ರೀತು ಹತ್ರ ಮಾತಾಡ್ತೀನಿ. ಹೇಳ್ ಪ್ರೀತು. ಹ್ಮ್, ಈಗ ರೆಡಿ ಆಗ್ತಾ ಇದ್ದೀನಿ. ಹುಷಾರಾಗಿದ್ದಾಳು ಅವಳು, ಪರವಾಗಿಲ್ಲ ಈಗ. ಏನು ಬೆಳಗ್ಗೆ ಬೆಳಗ್ಗೆನೂ ಫೋನ್ ಮಾಡಿಬಿಟ್ಟಿದ್ಯಾ? ಅತ್ತೆ ಹೇಳಿದ್ರಾ? ಬರೋದಕ್ಕಾಗಲ್ವಾ? ಯಾಕೆ? ಏನ್ ಪ್ರೀತು ಬಿಸಿ ಬಿಸಿ ಅನ್ಕೊಂಡು? ಆಯ್ತು ಬಿಡು, ನಿನಗೆ ಯಾವಾಗ್ಲೂ ನಿನ್ ಕೆಲ್ಸನೇ ಮುಖ್ಯ, ನಮ್ಗೆ ಯಾರಿಗೂ ಕೆಲ್ಸನೇ ಇಲ್ಲ. ನಿನಗೆ ಬರೀ ಬಿಸ್ನೆಸ್ ಇಂಪಾರ್ಟೆಂಟ್ ಅಂತ ನನಗೆ ಅರ್ಥ ಆಯ್ತು. ಆಯ್ತು ಬಿಡು, ನಿನಗೆ ಯಾವಾಗ ಬರಬೇಕು ಅನ್ಸುತ್ತೋ ಅವಾಗಲೇ ಬಾ. ಮಮ್ಮಿ. ಏನು? ನಾನು ಸ್ಕೂಲ್ಗೆ ಹೋಗ್ತೀನಿ, ಪ್ರೋಗ್ರೆಸ್ ಕಾರ್ಡ್ಗೆ ಸೈನ್ ಮಾಡ್ತೀಯಾ? ಯಾವಾಗಲೂ ನಿಂದೊಂದು ಗೋಳು, ಇದಕ್ಕೆ ಸೈನ್ ಮಾಡಲಿಲ್ಲ ಅಂದ್ರೆ ಪ್ರಪಂಚ ಮುಳುಗೋಗುತ್ತಾ? ನಾನಿಲ್ವಾ ನೋಡು, ನಿಮಗೆ ಜ್ವರ ಇನ್ನೂ ಕಮ್ಮಿ ಆಗಿಲ್ಲ ಅಲ್ವಾ? ಇವತ್ತು ಒಂದಿನ ನಿಮ್ಮ ಸ್ಕೂಲಿಗೆ ಹೋಗೋದು ಬೇಡ, ನಾಳೆ ಹೋಗುಂತೆ. ಜ್ವರ ಇಲ್ಲ, ಸ್ಕೂಲಿಗೆ ಹೋಗ್ತೀನಿ. ನನಗೆ ಯಾರು ನನ್ನ ಮಾತು ಕೇಳೋದೇ ಇಲ್ಲ. ಜೀ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.